ಡ್ರಾಪ್ಔಟ್ ಹಗರಣ ಕಂಪ್ಲೀಟ್ ಸ್ಟೋರಿಗೆ ಸ್ವಾಗತ. ಈ ಹಗರಣದಲ್ಲಿ ಪಾಲ್ಗೊಂಡಂಥ ಏಜೆಂಟ್ಗಳು ಸ್ಫೋಟಕ ಮಾಹಿತಿಯನ್ನು ಬಹಿರಂಗಪಡಿಸಿದ್ರು ಅಂತ ಹೇಳಿದೆ. ಆ ಮಾಹಿತಿ ಏನು ಗೊತ್ತಾ, ಈ ಹಗರಣದಲ್ಲಿ ರಾಜಕೀಯ ಮುಖಂಡರು ಕೂಡ ಪಾಲ್ಗೊಂಡಿದ್ದಾರೆ. ಅವರು ಯಾರಂದ್ರೆ ಎಲ್ಲ ರಿವರ್ಸ್ ಹೊಡೆದಿರ್ತಾರೆ ಕಾಲೇಜಿನವರು. ಈ ನಮ್ಮೋಶಿನೇ ರಿವರ್ಸ್ ಹೊಡೆದಾನೆ ಮೊನ್ನೆ ಒಂದು ಕೇಸ್. ಯಾರು? ಶಿವಶಂಕರಪ್ಪನವರು. ಅಲ್ಲ, ಶಿವಶಂಕರಪ್ಪ ಪ್ರಾಣ ಹೋದ್ರು ಹೊಡೆದಿದ್ದು. ಯಾರು? ಗುಲ್ಬರ್ಗ ಚೇರ್ಮನ್. ಯಾರು? ನಮ್ಮೋಶಿ. ಯಾರು? ಸುಶೀಲ್ ನಮ್ಮೋಶಿ ಸರ್. ಸುಶೀಲ್ ನಮ್ಮೋಶಿ ಅವರೇ ಒಂದ್ಸರಿ ರಿವರ್ಸ್ ಹೊಡೆದಿದ್ದಾರೆ. ಎಜುಕೇಶನ್ ಮಿನಿಸ್ಟರ್ ಏನು ಇದ್ರ ಬಗ್ಗೆ, ಮೆಡಿಕಲ್ ಮಿನಿಸ್ಟರ್ ಏನು ಇದು ಮಾಡ್ತಾರೆ? ಏನು ಮಾಡ್ತಾನೆ ಮೆಡಿಕಲ್ ಮಿನಿಸ್ಟರ್? ಮೆಡಿಕಲ್ ಮಿನಿಸ್ಟರ್ ದುಡ್ಡು, ಅವನೇ ದುಡ್ಡು ಕಳ್ಳ. ನಿಮ್ಮ ರಾಮದಾಸೇ ದುಡ್ಡು ಕಳ್ಳ. ಎಷ್ಟೆಷ್ಟು ಮುಖ ಹೊಡೆದಾನೆ ನಾನು ಹೇಳ್ತೀನಿ ಸಾಕ್ಷಿ. ಬೇಕಾದ್ರೆ ಯಾವುದು ಈ ಡ್ರಾಪ್ಔಟ್ ಅಲ್ಲೇ ಅಲ್ಲ ಕಾಲೇಜ್ಗಳ ಹತ್ರ ಸೀಟ್ಗಳು. ಓ, ಸೀಟ್ ಚೇಂಜ್ ಅಲ್ಲ, ಮೂರು ಮೂರು ಸೀಟ್ಗಳಿದ್ದಾನೆ ಮೈನಾರಿಟಿ ಕಾಲೇಜ್ನವ್ರಿಗೆ. ಓ, ನನ್ನ ಕಾಲೇಜಲ್ಲಿ ಹೆಲ್ತ್ ಮಿನಿಸ್ಟರ್ ಐವತ್ತು ಲಕ್ಷ ಆಯಿತು. ಅವ್ರೇನು ಕೊಡ್ತಾರೆ ಐವತ್ತೈದು ಲಕ್ಷ? ಇಡೀ ಕರ್ನಾಟಕದಲ್ಲೇ ನನ್ನ ಎಲ್ಲರಿಗೂ ಗೊತ್ತು. ನಾನು ಓನರ್ಗಳಿಗೆ ಬಹಳ ಕ್ಲೋಸ್. ಅವರೇ ಫೋನ್ ಮಾಡ್ತಾರೆ, ಶಿವಶಂಕರಪ್ಪನ ಫೋನ್ ಮಾಡಿ ಕರ್ಸ್ಕೊಂತಾರೆ ಇವ್ರನ್ನ. ಇವರು ನೇರವಾಗಿ ಹೋಗ್ತಾರೆ. ಇವ್ರ ಹಂಗೆ ಲೋಬರ್ ಸೋಳೆ ಮಕ್ಕಳಿಗೆ ಕಟಿಂಗ್ ಮಾಡೋದಿಲ್ಲ, ಎಲ್ಲೋ ರಸ್ತನಲ್ಲ ಹೋಟ್ಲ ದುಡ್ಡು ತಿನ್ನೋದಿಲ್ಲ. ಇವ್ರದ್ದು ಡಿಫಾಲ್ಟರ್ ಕೇಸ್ ಇಲ್ಲ ಶಂಕರ್. ಡಿಫಾಲ್ಟರ್ ಮಾಡ್ಬೇಕು ಯಾಕಂದ್ರೆ ಅವ್ರದ ಮೇಲೆ ಬಾಲನೇ ಬೇಡ. 92 ಪಿಜಿ ಅಡ್ಮಿಷನ್ ಮಾಡಿರ್ಬೇಕು. ಎಷ್ಟು ವರ್ಷದ ಪರಿಚಯ ನಿಮಗೆ ಶಿವಶಂಕರಪ್ಪನ? 27 ವರ್ಷ. 27 ವರ್ಷದ ಪರಿಚಯ. ಹೋಗ್ತಾರೆ ಅಣ್ಣ ಸೀಟ್ ಬೇಕು ಅಂತಾರೆ. 74ನೇ ಇಸ್ವಿನಲ್ಲಿ ನನ್ನ ಅವರ ಮೊದಲನೇ ಭೇಟಿ ಶಿವಶಂಕರಪ್ಪ ದಾವಣಗೆರೆಗೆ. ನಾನು ಹೋದಾಗ ಸೀಟ್ ಎಷ್ಟು ಕಟ್ಸ್ಬೇಕು ಅಣ್ಣ ಕಾಲೇಜ್ಗೆ ಅಂತಾರೆ? ಇಷ್ಟು. ಹ್ಞೂ, ನೀವು ಅಲ್ಲಿ ದಾವಣಗೆರೆ ಆದರೆ ಎಷ್ಟು ಬೇಕಾದ್ರೂ ಸೀಟ್ ಅಲ್ಲೇ ಸರ್. ದುಡ್ಡು ಮಾಡೋದು ಯಾವಾಗಲಿದ್ದು ಮಾಡೇ ಮಾಡ್ತಾರೆ. ಅದು ಅಲ್ಲಿ ಅದು ಬೆಂಗಳೂರಲ್ಲಿ ಮಾಡೋ ಬದಲು ಡೆಲ್ಲಿಯಲ್ಲಿ ಮಾಡ್ತಾರೆ. ಅಷ್ಟೇ ಡಿಫ್ರೆನ್ಸು. ಹೆಂಗೆ ಅಲ್ಲಿ ಇಂಡಿಯಾದ ಹೆಂಗೆ ಹೆಂಗೆ ಸರ್? ಇಲ್ಲಿ ಆದರೆ ಕಾಮೆಡ್ಗೆ ಕೌನ್ಸಿಲಿಂಗ್ನಲ್ಲಿ ಏಟು ಬೂಟು ಚಟ್ಟು ಎಲ್ಲ ಆಗೋದು. ಹೌದಾ? ಅಲ್ಲಿ ಯಾವನ್ ಕೇಳ್ತಾನೆ? ನೀನು ಹೋಗ್ತೀಯಾ ಡೆಲ್ಲಿ? ನೋ ಕಾಮೆಡ್ ಕೆ ಸಿ ಇ ಟಿ ಡೆಲ್ಲಿ. ಡೆಲ್ಲಿ ಡಿ ಪಿ ಎಮ್ ಟಿ ಇಸ್ ದೇರ್. ಡಿ ಪಿ ಎಮ್ ಟಿ ಇಸ್ ದೇರ್ ಡೆಲ್ಲಿ ಪ್ರೀ ಮೆಡಿಕಲ್ ಟೆಸ್ಟ್. ಕುಂಟಲ್ ಕೃಷ್ಣನ್ ಅಂತೇಳಿ ಒಬ್ಬ ಪವರ್ಫುಲ್ ಮ್ಯಾನ್ ರಾಹುಲ್ ಗಾಂಧಿ ಹತ್ರ ಇದ್ದಾನೆ ಯು ಪಿನಲ್ಲಿ, ರಾಯಬರೇಲಿ ಕಾನ್ಸ್ಟಿಟ್ಯೂನ್ಸಿ ವ್ಯವಹಾರ ಎಲ್ಲ ನೋಡ್ತಾ ಇರ್ತಾನೆ. ಅವನು ಅವನ ಹತ್ರ ಯಾರೋ ಎರಡು ಮಾಡಿ ಹೋಗಿದೆ ಹೇಳಿದ್ದಾರೆ. ಹಿಂಗೆ ರೆಡ್ಡಿ ಅಂಕಲ್ ಹತ್ರ ಹೋಗ್ರಿ, ಅವರೇ ಬೆಸ್ಟ್ ಇನ್ನೆಲ್ಲರೂ ಫ್ರಾಡ್ಗಳು ಅಂತ ಹೇಳಿದ್ದಾರೆ. ಅವ್ನು ನನಗೆ ಭಾಳ ಗೊತ್ತು. ನಾನು ಅವ್ನು ಸ್ವಲ್ಪ ಹೆಲ್ಪ್ ಮಾಡಿದ್ದಾನೆ. ಇಲ್ಲಿಗೆ ಬಿಹಾರದಲ್ಲಿ ನನ್ನ ಮಕ್ಕಳು ದುಡ್ಡು ಕೊಡಬೇಕಾಯ್ತು, ವಸೂಲಿನ ಮಾಡಿಸ್ಕೊಟ್ಟಿದ್ದಾನೆ. ಅವ್ನು ಬೆಳಿಗ್ಗೆ ನಿನ್ನೆ ಎರಡು ಮೂರು ಫೋನ್ ಮಾಡಿದ. ದುಡ್ಡು ಕೊಡ್ಬೇಕಾಯ್ತು, ನಿಮಗೆ ಕೊಡ್ಬೇಕಾಯ್ತು, ನಿಮಗೆ ಬರ್ಬೇಕಾಯ್ತು ಬಿಹಾರ. ಬಿಹಾರ ದುಡ್ಡು ಬರಬೇಕಾಯ್ತು, ಅವ್ನು ಹೆಲ್ಪ್ ಮಾಡಿ ಕೊಡ್ಸಿದ್ದೆ. ಈಗ ನನಗೆ ಅವ್ರೇನು ಹೇಳ್ದ, ಅಮ್ಮರದ್ದು ಕ್ಯಾಂಡಿಡೇಟ್ಗೂ ಸೀಟ್ ಮಿಳ್ಗೆ ಆಯ್ತು ಸರ್, ಸೊ ಇಸ್ಲೇ ರೆಡ್ಡಿ ತೊಪ್ಪು ತೊಡೋದಕ್ಕೆ ಒಬ್ಬ ಚಲೋ ಪೂರ್ಲೋಗ ಆಯ್ತು ತೊಡ, ಅವ್ನಿಗೂ ಭೀ ಪೈಸ ದೇದು, ಅರೇಂಜ್ಮೆಂಟ್ ಕರೋ, ಕ್ಯಾಕ್ಯಾ ಭೀ ಕರ್ದಿಯ ಹೇ ತೊಡ ಹೆಲ್ಪ್ ಕರೋ. ಆಯ್ತು ಸರ್, ನನಗೆ ರಿಕ್ವೆಸ್ಟ್ ಮಾಡಿದ್ವಿ. ಆಗಲೇ ಮೂರು ದಿನದಿಂದ ಮಾಡಿದ್ದೆ, ನಾನು ಅಷ್ಟು ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಇವತ್ತು ಬೆಳಿಗ್ಗೆ ಒಂದು 4-5 ಫೋನ್ ಮಾಡಿ, ಕ್ಯಾ ರೆಡ್ಡಿ ಸಾಬ್ ಅಮ್ಮ ತುಂಬ ಆಯಿತು, ಅಮ್ಮ ಕೈಸ ಟ್ರೀಟ್ಮೆಂಟ್ ಕರ್ತಾ ಇತ್ತು, ಇತ್ತ ಈ ಸುಂತಾನೆ ಫೋನ್ ಭೀ ನೈಟ್ ಆಯ್ತಂತೆ. ನೈನೇ ಕೆಂಪೇಗೌಡ ಕಾಲೇಜ್ ಮೇಲೆ ಸಬ್ ಲೋಗಂ ಕೆ ಪಾಸ್ ಹಮ್ ನೈ ಜಾಯೇಗಾ, ಆಜ್ ಏಕ ಆದ್ಮಿ ಹೇ ಹಮ್ ಉಸ್ಕೆ ಪಾಸ್ ಜಾಯೇಗಾ. ಕೌನ್ ಹೈ ವೋ ಆದ್ಮಿ? ಇದ್ರ ಬಗಲ್ ಮೇ ಖಡಾ ಇದಕ್ಕೆ ಅಂತ ಹೇಳಿಬಿಟ್ಟು ನಾನು ಬೆಳಿಗ್ಗೆ ಫೋನ್ ಮಾಡಿದೆ. ಮುಂದೆ ವರ್ಷ 8 ವರ್ಷ ಆಗೋದು, ಎಂಟೈರ್ ಇಂಡಿಯಾ ಒಂದೇ ದಿನ ಒಂದೇ ಎಕ್ಸಾಮ್. ಅವಾಗ ಗೋಲ್ಮಾಲ್ ಎಲ್ಲ ಬರೋದಿಲ್ಲ, ಆಮೇಲೆ ಬೇರೆ ಗೋಲ್ಮಾಲ್ ಬರ್ತಾರೆ. ರಾಹುಲ್ ಗಾಂಧಿ ಕಾನ್ಸ್ಟಿಟ್ಯೂಷನಲ್ಲಿ ಈಸ್ ವರ್ಕಿಂಗ್. ವಾಟ್ ಈಸ್ ನೇಮ್? ಕುಂಟಲ್ ಕೃಷ್ಣನ್. ಆಲ್ರೆಡಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಿಲ್ವಾ? ಓ, ಅವನ ಈಸ್ ಫ್ರಮ್ ಆಂಧ್ರ. ಈಸ್ ಫ್ರಮ್ ಬಿಹಾರಿ, ಸೆಟಲ್ಡ್ ಇನ್ ಉತ್ತರ ಪ್ರದೇಶ. ಕುಂಟಲ್ ಕೃಷ್ಣ. ಕುಂಟಲ್ ಕೃಷ್ಣನ್. ಕೃಷ್ಣನ್ ಆಲ್ರೆಡಿ ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದಲ್ಲ, ಯೂತ್ ಕಾಂಗ್ರೆಸ್ ಪಾರ್ಟಿ ಚೇರ್ಮನ್. 6 ಲಕ್ಷ ಕೊಡ್ತಾರೆ ಏನ್ರಿ? ಯಾರು? ಶಿವಶಂಕರಪ್ಪನವರು. ಅದ್ರ ಮೇಲೆ ಈ ಸೇರೋ ಹುಡುಗ ಒಂದ್ 2 ಲಕ್ಷ ಕೇಳಬೇಕು. ಎಲ್ಲರಿಗೂ ಸರಿ ಹೋಗ್ತದೆ. ನಿಮ್ಗೆ 6 ಲಕ್ಷ ಕೊಡ್ತಾರೆ ಚೇರ್ಮನ್? ಚೇರ್ಮನ್ 6 ಲಕ್ಷ. ಒಂದು ಸೀಟ್ ಕೊಟ್ರೆ ನೀವು? ಹಾಂ, ಶಿವಶಂಕರಪ್ಪನ ರೊಕ್ಕ ನನ್ನ ಹತ್ರ ಇರ್ತೀವಿ ಸರ್. ನಮ್ಮ ಮನೆ ಸಿ ಬಿ ಐ ರೈಡ್ ಆದ ಇಟ್ಕೊಳಕ್ ಭಯ ಪಟ್ಬಿಟ್ಟು. ಸಿ ಬಿ ಐ ರೈಡ್ ಆಯ್ತಾ ಸ್ವಾಮಿ? ಮಾಡಿದ್ರು ಪಾಪ, ಎಲ್ಲ ಮಾಡಿಸಿ ಬರ್ರಿ ಸರ್. ಇವರೇ ಹ್ಞೂ, 6 ಮಂದಿ ಆಗಿರೋ ರೇಟ್ ನೋಡಿ ಸರ್. ಅವರು ಅವರು ಸಂಸ್ಥೆಗೆ ದುಡ್ಡೇ ಕಟ್ಟಲಿಲ್ಲ, 20 ಲಕ್ಷ ತಗೊಂಡ್ರು, 4-5 ಲಕ್ಷ ಕಟ್ಟಿದ್ರು, ಉದ್ರೆ ಬರ್ಸಿದ್ರು. ಎದ್ರಕೊಂಡ್ರೆ ಯಾವ ಜೀವನದಲ್ಲಿ ಏನೂ ಆಗೋದಿಲ್ಲ. ಎಲ್ಲವ್ರು ಎದ್ರಕೋಬೇಕು, ಕುತ್ತಿಗೆ ಯಾವಂದನ್ನ ತೆಗೆದ್ರೆ ಎದ್ರಕೋಬೇಕು, ಕಳ್ತನ ಮಾಡಿದ್ರೆ ಎದ್ರಕೋಬೇಕು. ಇದೇ ನಾವು ಕಳ್ತನ ಮಾಡ್ತಾ ಇದ್ವಾ, ಕುತ್ತಿಗೆ ತೆಗೆದೇ ಇಲ್ವಾ? ಲೀಗಲ್ ಆಗಿ ಇಂಡೈರೆಕ್ಟ್ ಆಗಿ ಲೀಗಲ್ ಆಗಿ ತಗೊಂಡಿದ್ದಾರೆ ಪರ್ಮಿಷನ್ ಫ್ರಮ್ ಸುಪ್ರೀಂ ಕೋರ್ಟ್ನಿಂದ, ಕರ್ನಾಟಕ ಗೌರ್ಮೆಂಟ್ನವರು, ಕಾಮೆಂಟ್ ಕೇನವರು, ಗೌರ್ಮೆಂಟ್ ಆಫ್ ಕರ್ನಾಟಕದವರು. ಏನಾದರೂ ಸೀಟ್ ಬಿಟ್ಟು ಹೋದ್ರೆ ಆ ಸೀಟ್ ಮ್ಯಾನೇಜ್ಮೆಂಟು ತುಂಬ್ಕೋಬೋದು. ಕಾಮೆಡ್ಗೆ ಬಿಟ್ಟು ಹೋದ್ರೆ ಮ್ಯಾನೇಜ್ಮೆಂಟ್. ನನ್ನ 6 ಸೀಟು ಒಂದೇ ದಿನ ಮಾಡಿದೆ. ಎಲ್ಲಿ? ಮೊನ್ನೆ 3 ಸೀಟ್ ಮಾಡಿದೆ. ಮೊನ್ನೆ ಹೋಗಿದ್ದಲ್ಲ ದಾವಣಗೆರೆಗೆ, ಹೇಳಿದ್ದಲ್ಲ ದಾವಣಗೆರೆ. ಒಂದೇ ದಿನ ಹೋದ್ರೆ 3 ಸೀಟ್ ಮಾಡಿ, 9 ಸೀಟ್ ನಾನು ಮಾಡಿ ಮುಗಿಸ್ಬಿಟ್ಟು. ಶಿವಶಂಕರಪ್ಪ ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ ಸರ್? 74ನೇ ಸೀ. ನೀವು 74ರಿಂದ ಇದೆಯಾ? ಇಲ್ಲ, ನಾನು 91ರಿಂದ ಇದು. ನಾನು ಬ್ಯಾಂಕ್ನಲ್ಲಿ ಇದ್ದೆ ರೀ ಸರ್. ಇಲ್ಲ, 2 ಇದೆ. ಮ್ಯಾನೇಜ್ಮೆಂಟ್ ಸೀಟ್ 1, ಡ್ರಾಪ್ ಔಟ್ ಸೀಟ್ 1. ಗೊತ್ತಾಯ್ತು. ಏನು ಯಾವ ಬ್ಯಾಂಕಲ್ಲಿ ಸರ್? ವಿಜಯ ಬ್ಯಾಂಕ್. ಯಾಕೆ ಕೊಟ್ರಿ?
ಮೊನ್ನೆ ಬಿಟ್ಟೆ. ನನಗೆ ಎಷ್ಟು ಕೊಡ್ತಾರೆ ಸಂಬಳ ಅಂತ, ಹಣ ಒಂದು 4 ಲಕ್ಷ ಆಗ್ತದೆ ನಾವು ತಿಂಗಳ ವರ್ಷಕ್ಕೆ. 4 ಲಕ್ಷ ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಕೂತ್ಕೊಳ್ತೀಯ ಅಂತಂದರು. ಅವತ್ತಿನೇನು ಮನೆಗೆ ಹೋದೆ. ನನ್ನ ಹೆಂಡತಿ ಅಂತೇಳಿ, ಇನ್ನೂ ಮನೆಯೇ ಕಟ್ಟಿಲ್ಲ, ನೀನು ಹೆಂಗೆ ಬಿಡ್ತೀಯ ಅಂತಂದರು. ಮನೆ ಕಟ್ಟಕ್ಕೆ ಶುರು ಮಾಡಿದ್ದೆ ಅವಾಗ. ಮನೆ ಕಟ್ಟಿದ್ಮೇಲೆ ಅದ್ರ ಬಿಡು, ಈಗ ಬಿಟ್ಟರೆ ಸುಮ್ಮನೆ ಆಮೇಲೆ ಎಲ್ಲ ತಪ್ಪು ತಿಳ್ಕೊಳ್ತಾರೆ ಅಂತಂದರು. ಸೊ ಹಂಗಾಗಿ ತಪ್ಪು ಒಂದು 2.5 ವರ್ಷ ಕಷ್ಟ ಬಿದ್ದು ಮನೆ ಕಟ್ಟಿದೆ. ಎಲ್ಲಿ? ಕೋರಮಂಗಲದಲ್ಲಿ. ಹಾಂ. ಶಿವಶಂಕರ ಅಂತ ಹೆಸರಿಟ್ಟೆ, ಉದ್ಘಾಟನೆ ಮಾಡಿಸಿದೆ. 2-5 ದಿನ ಮನೆ ಗೃಹಪ್ರವೇಶ ಮಾಡಿಸಿದೆ. ಹಾಂ. ಬ್ಯಾಗ್ ಬಿಟ್ಟೆ. ಜಯಲ ಮಾಡ್ತಾ ಇದ್ದಾನೆ. ಹಂಗೆ ಮಾಡ್ತಾ ಇದ್ದಾನೆ ಅಂದರೆ ಇವರಂತೂ ನಿಮೋಶೆ ಅಂತೂ 100 ಗೆ 100. ಈಗ ಮ್ಯಾನೇಜ್ಮೆಂಟ್ ಸಪೋರ್ಟ್ ಕೊಟ್ಟಾಗ ತಾನೇ ಇವೆಲ್ಲ ಆಗೋದು. 100 ಗೆ 100 ನಿಮೋಶಿ ಒಬ್ಬರೇ. ನಿಮೋಶಿ ನನಗೆ 2-3 ಕೋಟಿ ಕೊಡ್ತಾರೆ ಯಾವಾಗಲೂ. 100 to 100 ನಿಮೋಶಿ. ಎಲ್ಲರೂ ಅಲ್ಲ ಇಷ್ಟೊಂದು ದುಡ್ಡು ಇರ್ತೀರಾ ಸರ್? ದುಡ್ಡು ಕೊಡೋದಲ್ಲ, ದುಡ್ಡು ಬೇರೆಯವ್ರು ಕೊಡಬೇಕಲ್ಲ ಸರ್. ಕ್ಯಾನ್ಸಲೇಷನ್ ಬಂಡವಾಳ ಹಾಕಿ ಬಂಡವಾಳ ತೆಗಿತೀರಿ ನೀವು ಸರ್? ಮೋಸ ಅಂತೂ ಯಾವುದು ಇಲ್ಲ ಸರ್, ಬಟ್ ಸ್ವಲ್ಪ ಮೋಸ ಅನಿಸುತ್ತೆ. ನಾವು ನ್ಯಾಯಾಂಗ ಮಾಡ್ಕೊಂಡು ಹೋದ್ರೆ ಯಾವುದು ಮೋಸ ಇಲ್ಲ ಸರ್. ಒಳ್ಳೆ ಒಳ್ಳೆಯವ್ರನ್ನು ಸೀಟ್ ಮಾತಾಡ ಕನ್ನಡ ಬರಲ್ಲ ನಿಮಗೆ. ಈಗ 1 ವರ್ಷ ಇಷ್ಟೇ ಇದೆ ಲಾಸ್ಟ್. ನೆಕ್ಸ್ಟ್ ಸಿಂಗಲ್ ಸೀಟಿಂಗ್ ಆಫ್ ಡೆಲ್ಲಿ. ಯಾವುದು ಇಲ್ಲಿ ಯಾವುದು ನಡೆಯಲ್ಲ, ಬೇರೆ ಎಕ್ಸಾಮ್ ಎಲ್ಲ ಡೆಲ್ಲಿ ಕ್ಯಾನ್ಸಲೇಷನ್ ಆಗಲ್ಲ. ಏನು ಅಲ್ಲೂ ಆಗುತ್ತೆ, ಅಲ್ಲಿಂದನು ತಗೊಂಬಂದು ಮಾಡಿದ ಮುಗಿತಾ ಇದೆ. ಏನಕ್ಕಂದ್ರೆ ಈ ವರ್ಷ ಇಂಜಿನಿಯರಿಂಗ್ ಕಾಲೇಜ್ ನಂದು ಸ್ಟಾರ್ಟ್ ಆದ್ರೆ ಫಿನಿಶ್ ಟೋಟ್ಲಿ. ವಿ ಆರ್ ಗೋಯಿಂಗ್ ಟು ಫಿನಿಶ್. ಯಾಕೆ ಇಷ್ಟು ಲೇಟ್? ಕಾಲೇಜ್ ಅವರ ಮಾಡ್ತಾರೆ, ಆಚಾರ್ಯ ಏನು ಮಾಡೋದು, ಎಲ್ಲ ಚೇರ್ಮನ್ಗಳು ಡೈರೆಕ್ಟರ್ಗಳು ಅವರ ಮಾಡ್ತಾರೆ. ಬೇರೆಯವ್ರು ಆಚಾರ ಹಿಂಗೆ ಮಾಡೋಕ್ಕಾಗುತ್ತೆ ಸರ್? ಕಾಲೇಜ್ ಒಂದು ಮಾಡಿದ್ರೆ ಆಗೋದು. ಎಮರ್ಎಂಸಿ ಕ್ಯಾನ್ಸಲೇಷನ್ ಈ ಎಸ್ ಪರ್ಚೇಸ್ ಹಿಮ್ಸೆಲ್ ಸರ್. ನಮೋಶಿ ನಮೋಶಿ ಬಿಕಾಸ್ ಈಸ್ ಟೆಲ್ಲಿಂಗ್ ಐ ಆಮ್ ಹ್ಯಾವಿಂಗ್ ಕ್ಯಾಂಡಿಡೇಟ್ಸ್ ಎಟ್ ವೆರಿ ಗುಡ್ ರೇಟ್. ಐ ಡೋಂಟ್ ವಾಂಟ್ ಟು ಎಂಟರ್ಟೈನ್ ಎನಿ ಸರ್. ಬನ್ನಿ. ಲಂಗು ಲಗಾಮಿಲ್ಲದೆ ಓಡ್ತಿರುವಂಥ ಮೆಡಿಕಲ್ ಕಾಲೇಜ್ಗಳ ಮೂಗಿಗೆ ದಾರ ಹಾಕಲೇಬೇಕು. ಸರ್ಕಾರ ಅದಕ್ಕೊಂದು ಕಠಿಣ ನಿಯಮವನ್ನು ರೂಪಿಸಬೇಕು. ಆ ಮೂಲಕ ಮೆಡಿಕಲ್ ಕಾಲೇಜಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಭಾಗವಹಿಸುವಂಥ ಅವಕಾಶ ಸಿಗುವಂತಾಗಬೇಕು. ಆಗ ಮಾತ್ರ ಈ ಶಿಕ್ಷಣ ಪದ್ಧತಿಯಲ್ಲಿ ಎಲ್ರಿಗೂ ಅವಕಾಶ ಸಿಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.